ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತು ಸೀರೆ ಮಧ್ಯಗಳಲ್ಲಿ ಹಾಕುವಂಥ ಬುಟ್ಟ ಡಿಸೈನ್ ಏನಿರುತ್ತೆ ಅದನ್ನು ಹೇಗೆ ಹಾಕೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ನಾನಿಲ್ಲಿ ದಾರನ ತಗೊಂಡಿದ್ದೀನಿ. ಇವಾಗ ಹೇಗೆ ಡಿಸೈನ್ ಹಾಕೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನಿಲ್ಲಿ ಮೂರು ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಸೀರೆಗೆ ಡಿಸ್ಟೆನ್ಸ್ನ ನೋಡಿಕೊಂಡು ಡಿಸೈನ್ನ ಹಾಕ್ಕೋಬೋದು. ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಹೀಗೆ ಸೂಜಿನ ಮೇಲೆ ತಗೋಬೇಕು. ನಂತರ ನೋಡಿ, ಹೀಗೆ ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಹಿಡ್ಕೊಂಡು ಸೂಜಿನ ಹೀಗೆ ದಾರಕ್ಕೆ ಸುತ್ತಬಿಟ್ಟು ಹೀಗೆ ಬಟ್ಟೆ ಒಳಗಡೆ ಸೂಜಿನ ಹಾಕಬೇಕು. ಅಂದರೆ ಫ್ರೆಂಚ್ ನಾಟ್ನ ನಾನಿಲ್ಲಿ ಹಾಕ್ತಾ ಇರೋದು. ಫಸ್ಟು ಔಟ್ಲೈನ್ಗೆಲ್ಲ ಹಾಕ್ಕೊಂಡ್ಬಿಡೋಣ. ನೋಡಿ, ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ಕಿಂದ ಕಲಿಬೇಕು ಅನ್ನೋದೇನಾದರೂ ಇದ್ದರೆ ನಿಮಗೆ ನಾನು ನನ್ನ ವೀಡಿಯೋದಲ್ಲಿ ಲಿಂಕ್ನ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನ್ನಲ್ಲಿ ಚೆಕ್ ಮಾಡಿ, ಆಲ್ಮೋಸ್ಟ್ ಒಂದು ಮೂವತ್ತ್ನಾಲ್ಕು ಡಿಸೈನ್ನ ಹಾಕಿದ್ದೀನಿ. ಇನ್ನೂ ತುಂಬ ಡಿಸೈನ್ಸ್ ಇದೆ, ಎಲ್ಲನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಈಗ ಹಾಕಿರೋ ಡಿಸೈನೆಲ್ಲ ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಔಟ್ಲೈನ್ಗೆಲ್ಲ ಫಸ್ಟು ಹಾಕ್ಕೋತಾ ಹೋಗಬೇಕು. ನೋಡಿ, ಹೀಗೆ ನೀಟಾಗಿ ಹತ್ತು ಹತ್ತಿರಕ್ಕೆ ಹಾಕಬೇಕು. ತುಂಬ ದೂರ ಹಾಕಿಬಿಟ್ರೆ ಈ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ತುಂಬ ಚಿಕ್ಕ ಚಿಕ್ಕದಾಗಿ ಹಾಕಿದರೆ ಗ್ರ್ಯಾಂಡ್ ಲುಕ್ ಬರುತ್ತೆ. ನೋಡಿ, ಔಟ್ಲೈನೆಲ್ಲ ಹೀಗೆ ಹಾಕಿದ ಮೇಲೆ ನಾವು ಫುಲ್ ಡಿಸೈನ್ಗೆಲ್ಲ ಕಡೆಯೂ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಹೀಗೆ ಡಿಸೈನ್ ಹೇಗೆ ನಾವು ಡ್ರಾ ಮಾಡ್ಕೊಂಡಿರ್ತೀವೋ ಅದೇ ಥರ ನಾವು ಫ್ರೆಂಚ್ ನಾಟ್ನ ಹಾಕ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಬೇಸಿಕ್ ಟೈಲರಿಂಗ್ ಕ್ಲಾಸಸ್ನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ. ಅದರ ಲಿಂಕ್ ಸಹ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ, ನಿಮಗೆ ಸಿಗತ್ತೆ. ಪ್ಲೇಲಿಸ್ಟ್ ಲಿಂಕ್ ಹಾಕಿದ್ದೀನಿ. ಆಲ್ಮೋಸ್ಟ್ 4-5 ಕ್ಲಾಸ್ನ ಲಿಂಕ್ ಅದರಲ್ಲಿ ಸಿಗತ್ತೆ. ಮತ್ತು ನಿಮಗೆ ಅದರಿಂದ ನೋಡಿಕೊಂಡು ಬೇಸಿಕ್ಕಿಂದ ಟೈಲರಿಂಗ್ ಕಲಿಯೋದಕ್ಕೆ ಸಹಾಯ ಆಗತ್ತೆ. ಮತ್ತೆ ಅಂದರೆ ನಾನು ಆಲ್ರೆಡಿ ಸುಮಾರು ಕುಚ್ಚಿನ ಡಿಸೈನ್ನೂ ಸಹ ಎಲ್ಲ ಹಾಕಿದ್ದೀನಿ. ಅದರ ಲಿಂಕ್ನೂ ಸಹ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಸಹ ಚೆಕ್ ಮಾಡಿ, ಅದರಿಂದ ನಿಮಗೂ ಸುಮಾರು ಕುಚ್ಚಿನ ಹೊಸ ಹೊಸ ಡಿಸೈನ್ನ ಕಲ್ತ ಹಾಗೆ ಆಗತ್ತೆ. ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿದು ಹಾಕಿದ್ದೀನಿ, ಎಲ್ಲ ಚೆಕ್ ಮಾಡಿ ನಿಮಗೆ. ಮತ್ತು ನಾನು ಅಡಿಗೆ ಸಹ ಕೆಲವೊಂದು ಸಾಂಪ್ರದಾಯಿಕ ಅಡಿಗೆಗಳು ಎಲ್ಲ ವೀಡಿಯೋನ ಹಾಕಿದ್ದೀನಿ, ಅದರನ್ನೂ ಸಹ ನೀವು ನನ್ನ ಪ್ಲೇಲಿಸ್ಟ್ನಲ್ಲಿ ಕಾಣ್ಬೋದು. ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಕೊಟ್ಟರೆ ನಿಮಗೆ ಸಿಗತ್ತೆ. ಅಲ್ಲಿ ನಿಮಗೆ ಎಲ್ಲ ರೀತಿಯ ವೀಡಿಯೋಗಳು ಸಹ ಸಿಗತ್ತೆ. ನೀವು ಅಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಕೊಟ್ಟರೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಈಸಿ ಆಗತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಫ್ಲವರ್ ಫುಲ್ ಫಿಲ್ಲಿಂಗ್ ಮಾಡಿ ರೆಡಿಯಾಗಿದೆ. ನಂತರ ನಾನು ನೋಡಿ, ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ, ತುಂಬ ಹತ್ತತ್ರ ಬಂದಿದೆ, ಡಿಸೈನ್ ಎಲ್ಲ ಫುಲ್ಲು ಕವರ್ ಆಗಿದೆ. ಇವಾಗ ಗ್ರೀನ್ ಕಲರ್ ದಾರನ ತಗೊಂಡು ನೋಡಿ, ಇಲ್ಲಿ ಲೀಫ್ ಏನು ಡ್ರಾ ಮಾಡಿದ್ದೀನಲ್ಲ ಅಲ್ಲಿ ಹೀಗೆ ಮೇಲೆ ತಗೋತಾ ಇದ್ದೀನಿ. ನಂತರ ನೋಡಿ, ಈ ರೀತಿ ದಾರನ ಕೆಳಗೆ ಹಾಕಿ ಮತ್ತು ಇಲ್ಲಿ ಫಸ್ಟ್ ಲೈನ್ಗೆ ಒಂದೇನು ಹಾಕಿದ್ದೀನಲ್ಲ ಅಲ್ಲಿ ಹೀಗೆ ಹಾಕ್ಕೋತಾ ಇದ್ದೀನಿ. ರನ್ನಿಂಗ್ ಸ್ಟಿಚ್ನ ಹಾಕಿದರೂ ನಡೆಯುತ್ತೆ, ಇಲ್ಲ ಅಂದರೆ ಅಲ್ಲಿವರೆಗೂ ಫ್ಲವರ್ವರೆಗೂ ಚೈನ್ ಸ್ಟಿಚ್ ಹಾಕಿದರೂ ಸಹ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು
ಮತ್ತು ಅಂದರೆ ಕ್ರೋಶ ಅಂದರೆ ಕ್ರೋಶ ಕುಚ್ಚಿನ ಡಿಸೈನ್ ಏನಿರುತ್ತೆ ಅದು ಬೇಸಿಕ್ನಿಂದ ಕಲಿಯೋರಿಗೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರವಾಗಿ ನಾನು ಕ್ರೋಶ ಬೇಸಿಕ್ಕಿಂದ ಹೇಗೆ ಹಾಕೋದು ಅನ್ನೋದನ್ನು ಸಹ ನಾನು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಅದರ ಲಿಂಕ್ನ ಮೇಲುಗಡೆ ಐ ಬಟನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ ನಿಮಗೆ ಕಲಿಯೋದಕ್ಕೆ ಸಹಾಯ ಆಗಲಿ. ಇವಾಗ ನೋಡಿ ಲೀಫ್ಗೆ ನಾನು ಹಾಕ್ತಾಯಿದ್ದೀನಿ, ಒಂದು ಸಿಂಗಲ್ ಚೈನ್ ಥರ ಹಾಕಿದ್ರೂ ಸಾಕು. ನೋಡಿ ಈ ರೀತಿ ಚೈನ್ ಹಾಕಿಬಿಟ್ಟು ದಾರನ ಒಳಗೆ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಈ ಕಡೆ ಲೆಫ್ಟ್ ಸೈಡ್ ಲೀಫ್ ಇರುತ್ತಲ್ಲ ಅದಕ್ಕೆ ಅದರ ಮೇಲುಗಡೆ ಹೀಗೆ ದಾರನ ತೊಗೊಂಡ್ಬಿಟ್ಟು ಇಲ್ಲೊಂದು ಚೈನ್ನ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನು, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ದಾರನ ಒಳಗೆ ಹಾಕಿಬಿಟ್ಟು ಕೆಳಗಡೆ ನಾಟ್ ಹಾಕಿದರೆ ನೋಡಿ ಈ ಡಿಸೈನ್ ಫುಲ್ ರೆಡಿಯಾಗಿದೆ. ಇದೇ ರೀತಿ ನಾನು ಇನ್ನು ಉಳಿದ ಎರಡು ಫ್ಲವರ್ಗಳನ್ನು ಡ್ರಾ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಎಲ್ಲ ಫ್ಲವರು ಫುಲ್ಲಾಗಿ ರೆಡಿಯಾಗಿದೆ. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಬೇಕಿದ್ರೆ ಇನ್ನೊಂದು ಸಲ ನೀವು ಔಟ್ಲೈನಿಗೆ ನಿಮ್ಮ ಹತ್ರ ಗೋಲ್ಡನ್ ಜರಿ ಥ್ರೆಡ್ ಇದ್ದರೆ ಅದರಿಂದನೂ ಸಹ ಒಂದು ಹೊರಗಡೆಯಿಂದ ಒಂದು ಔಟ್ಲೈನಾಗಿ ಒಂದು ಚೈನ್ ಸ್ಟಿಚ್ನ ಹಾಕ್ಕೋಬೋದು. ಅವಾಗ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಈ ಡಿಸೈನ್ಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಒಂದು ಡಿಸೈನ್ನ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಇದೇ ರೀತಿ ಡಿಸೈನ್ನ ಕಲ್ತ್ಕೊಂಡು ನಿಮ್ಮ ಸೀರೆ ಬಟ್ಟೆಗಳಿಗೆ ಡ್ರೆಸ್ಗಳಿಗೆ ಎಲ್ಲ ಹಾಕ್ಕೊಂಡ್ರೆ ಎಷ್ಟೊಂದು ಚೆನ್ನಾಗಿರತ್ತೆ ಅಲ್ವಾ? ನೀವೇ ಹಾಕಿದ ಖುಷಿನೂ ಇರುತ್ತೆ, ಮತ್ತು ನಮ್ಮ ಬಟ್ಟೆನ ನಾವೇ ಗ್ರ್ಯಾಂಡ್ ಮಾಡಿಕೊಂಡ ಹಾಗೆ ಆಗತ್ತೆ, ಮತ್ತು ನಮಗೆ ಒಂದು ಹೊಸ ಅನುಭವ ಸಹ ಸಿಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.